25 ವರ್ಷಗಳ ಕಾಲ ನಾನು ಕಾಪಾಡ್ಕೊಂಡು ಬಂದಿರೋ ಈ ಪಾರಂಪರಿಕ ಬೀಗದ ಕೈ ಗೊಂಚಲನ್ನ ಈ ಡ್ರೈವರ್ ಹನುಮಂತ ಮಗಳಿಗೆ ಕೊಟ್ಟಿರ್ತೀನಿ, ಅದು ಬರೀ 25 ನಿಮಿಷ ಮಾತ್ರ. ದಾಮಿನಿ, ಪರ್ಫೆಕ್ಟ್ ಆಗಿದೆ, ಬಾ ಫೋಟೋ ಶೂಟ್ ಮಾಡೋಣ. ಗೌರಿ ಗೌರಿ, ನಿನಗೊಂದು ವಿಷಯ ಹೇಳೋದಕ್ಕೆ ಅಲ್ಲಿಂದ ಓಡೋಡಿ ಬಂದೆ ಕಣೆ, ಉಸಿರುಗಟ್ಕೊಂಡು. ಪಾರು, ಅದೇ ನಿನ್ನ ಮಗಳು ಪಾರ್ವತಿ ಇವತ್ತು ಎಷ್ಟು ಚೆನ್ನಾಗಿ ಕಾಣ್ತಿದ್ಲು ಗೊತ್ತಾ? ಸಾಕ್ಷಾತ್ ದೇವತೆ ಥರ ಕಾಣ್ತಿದ್ಲು ಕಣೆ. ಅದೇನು ನಿನ್ನ ಪುಣ್ಯವೋ ಇಲ್ಲ ಅವಳು ಭಾಗ್ಯವೋ, ನಮ್ಮಮ್ಮವ್ರು ಇದಾರಲ್ಲ ಅಖಿಲ ಅಂಡೇಶ್ವರಿ ಅಮ್ಮ, ಅವರು ಅವರು ಒಡವೆಗಳನ್ನು ಹಾಕ್ಕೊಳ್ಳೋ ಭಾಗ್ಯ ಸಿಕ್ಕಿತ್ತು ಕಣೆ ಅವಳಿಗೆ. ನೀನು ಯಾವಾಗಲೂ ಅವಳನ್ನ ಸಿಂಗಾರ ಮಾಡಿ ಆನಂದ ಪಡ್ತಿದ್ಯಲ್ಲ, ಮಾತಲ್ಲೇ ರಾಣಿ ಪಟ ಕಟ್ತಿದ್ಯಲ್ಲ, ಹಂಗೆ ಕಾಣ್ತಾ ಇದ್ಲು ಇವತ್ತು ಅವಳು. ಆದರೆ ನೀನಿರ್ಬೇಕಿತ್ತು ಕಣೆ ಇದನ್ನೆಲ್ಲ ಕಣ್ಣಾರೆ ನೋಡೋದಕ್ಕೆ, ನೀನೇ ಇಲ್ಲ. ನನಗೆ ಇಷ್ಟು ಸಂತೋಷ ಆಗ್ತಿರ್ಬೇಕಾದ್ರೆ ಇನ್ನು ನೀನೆಷ್ಟು ಕುಣಿದಾಡ್ಬಿಡ್ತಿದ್ಯೋ. ನೀನು ಇರ್ಬೇಕಾಗಿತ್ತು ಕಣೆ ನಮ್ಮ ರಾಣಿ ನೋಡೋದಕ್ಕೆ. ಕೊಡಪ್ಪ, ಇನ್ನು ಬಿಲ್ಡಪ್ ಕೊಡ್ತಾ ಇರು ಅಮ್ಮ, ಅಪ್ಪಂದು ಬರೀ ಬಿಲ್ಡಪ್ಪೇ. ಬಿಲ್ಡಪ್ ಇಲ್ಲ ಎಂಥದ್ದು ಇಲ್ಲ ಕಣೆ, ಈ ಗಣೇಶನ್ ಮಾತು ನಂಬೇಡ ನೀನು. ಮತ್ತೆ ಅವತ್ತು ಅಕ್ಕ ಅಮ್ಮೂರ್ ಸೀರೆ ಉಟ್ಕೊಂಡಿದ್ದಾಗ ಬೈದೆ, ದಿಶಾ ಮೂರ್ ಹತ್ರ ಒಡವೆ ಇಸ್ಕೊಂಡಿದ್ದಾಗ ಒಡ್ದೆ, ಇವಾಗ ಅಮ್ಮನ ಮುಂದೆ ನನ್ ಮಗಳು ದೇವತೆ ಅಪ್ಸರೆ ಅಂತ ಹೊಗಳುತ್ತಾ ಇದ್ಯಾ? ಹೌದು ಕಣ, ನಾನು ಹಂಗೆ, ನನ್ ಮಗಳು ಅವಳು, ನನ್ ಪ್ರೀತಿ ಬಂದಾಗ ಹೊಗಳ್ತೀನಿ, ಕೋಪ ಬಂದಾಗ ಹೊಡಿತೀನಿ. ನಿಂಗೇನು ಗೌರಿ, ಇವತ್ತು ನಮ್ಮ ಮಗಳು ಮನೆಗೆ ಬಂದಾಗ ದೃಷ್ಟಿ ತೆಗಿಬೇಕು ಕಣೆ, ನಾನೇ ತೆಗಿತೀನಿ. ಮಚಮ್ಮ, ಫೋಟೋ ನೋಡಿದ್ಯಲ್ವಾ, ಇದೇ ಥರ ಗತ್ತು ಗಮ್ಮತ್ತಿರಬೇಕು. ನಿನ್ ಕೊಡೋ ಪೋಸ್ಗೆ ಕ್ಲೈಂಟು ನಿನ್ ಫೋಟೋ ನೋಡ್ತಿದ್ದಂಗೆನೆ ಒಪ್ಕೊಂಬಿಡ್ಬೇಕು. ಒಂದು ಸಖತ್ತಾಗಿರೋ ಪೋಸ್ ಕೊಡು. ಹೌದು ಪಾರ್ವತಿ, ಮುಖದಲ್ಲಿ ಸ್ಮೈಲ್ ಮನಸ್ಸಲ್ಲಿ ಕಾನ್ಫಿಡೆನ್ಸ್ ಇದ್ರೆ ಫೋಟೋ ಚೆನ್ನಾಗೇ ಬರುತ್ತೆ. ಮುಖನೇ ಮನಸ್ಸಿನ ಕನ್ನಡಿ ಅಂತ ಹೇಳ್ತಾರೆ, ಧೈರ್ಯವಾಗಿ ಪೋಸ್ ಮಾಡು. ಹಾ ಪಾರ್ವತಿ, ಕೂತ್ಕೊಂಡು ಪೋಸ್ ಕೊಡು. ರೆಡಿ, ಲುಕ್ ಇಟ್ ಇನ್ ದ ಕ್ಯಾಮ್ರಾ. ಪಾರ್ವತಿ, ಕಂಫರ್ಟಬಲ್ ಆಗಿ ಕೂತ್ಕೋ. ಹಾ, ಎರಡು ಕೈಲಿ ಮೇಲೆ ಇಟ್ಕೋ.
ಭಯ ಪಡ್ತಾ ಇದ್ದಾರೆ ಅನ್ಸುತ್ತೆ. ಯಾವ್ದಾದ್ರು ರೆಫರೆನ್ಸಸ್ ಇದ್ರೆ ಒಂಚೂರು ತೋರಿಸಿ ಸರ್. ಪಾರ್ವತಿ, ಮತ್ತೆ ಫೋಟೋ ನೋಡು. ಇಲ್ಲಿ ಹೇಗೆ ಕೂತ್ಕೊಂಡು ಪೋಸ್ ಮಾಡ್ತಾ ಇದಾರಲ್ಲ, ಸೊ ಅದೇ ಥರ ಮಾಡಬೇಕು. ನೋಡ್ಕೊ, ಕರೆಕ್ಟಾಗಿ ನೋಡ್ಕೊ. ಓಕೆ, ಹ್ಞೂ, ಎಸ್, ಕಮ್ ಆನ್, ರೆಡಿ. ಪಾರ್ವತಿ, ಮೋಸ್ಟ್ಲಿ ನಿಮಗೆ ಸಿಟ್ಟಿಂಗಲ್ಲಿ ಕಂಫರ್ಟಬಲ್ ಇಲ್ಲ ಅಂತ ಅನ್ಸುತ್ತೆ, ಒಂದು ಸ್ಟ್ಯಾಂಡಿಂಗಲ್ಲಿ ಪೋಸ್ ಮಾಡ್ತೀಯಾ? ಸ್ವಲ್ಪ ಈ ಕಡೆ ಮ್ಯಾಮ್, ಈ ಕಡೆ ರೆಡಿ. ಎಸ್ ಮ್ಯಾಮ್, ರೆಡಿ, ಸ್ಮೈಲ್. ಸರ್, ಆಟಿಟ್ಯೂಡ್ ಇಲ್ಲ. ಪಾರ್ವತಿ, ಹಾಗಲ್ಲ, ತುಂಬ ಆಬ್ವಿಯಸ್ ಆಗಿ ಇಟ್ಕೋಬೇಡ. ವಿತ್ ಸ್ಟೈಲ್, ವಿತ್ ಸಮ್ ಆಟಿಟ್ಯೂಡ್. That's how it should be. Perfect. Please, photo click ಮಾಡಿ. ಪಾರ್ವತಿ, ಕೂತ್ಕೋ, ಕೂತ್ಕೊಂಡು ಪೋಸ್ ಮಾಡು. ಯಾರೋ ಗೂಬೆ, ಇವಳು ದೊಡ್ಡ ಹೀರೋಯಿನ್ ತರ ಪೋಸ್ ಕೊಡ್ತಿದ್ದಾಳೆ, ನೀನು ತೆಗಿತಾನೇ ಇದೆಯಾ? ಆದಿ, ಬೇಕಾಗಿರೋದು 4 ಫೋಟೋ. ಇವನ್ ತೆಗಿಯೋದು ನೋಡಿದ್ರೆ ಇವಳಿಗೆ ನೋಡಕ್ ಬರೋ ಹುಡುಗರಿಗೆಲ್ಲ ಫೋಟೋನ ಹಂಚಿ ಬಿಡ್ಬೋದು. ಚಿಕ್ಕಮ್ಮ, ಯಾಕೆ ಹೀಗೆ ಮಾತಾಡ್ತಾ ಇದೀರಾ? ಅವಳು ನಮ್ಮ ಕಂಪನಿಗೋಸ್ಕರ ತಾನೇ ಫೋಟೋ ತೆಗೆಸ್ಕೊಳ್ತಾ ಇರೋದು. ಕಂಪನಿಗೋಸ್ಕರ ತೆಗೆಸ್ಕೋತಿದ್ದಾಳೋ ಇಲ್ಲ ಕಂಪನಿ ಕೊಡೋನ್ಗೋಸ್ಕರ ತೆಗೆಸ್ಕೋತಿದ್ದಾಳೋ ಯಾವನಿಗೆ ಗೊತ್ತು? ಸರ್, ಒಂದ್ಸಲಿ ಫೋಟೋಸ್ ಚೆಕ್ ಮಾಡಿಬಿಡಿ ಸರ್. ವಾವ್, ಇಟ್ಸ್ ಬ್ಯೂಟಿಫುಲ್. ಪಾರ್ವತಿ, ಫೋಟೋಸ್ ತುಂಬ ಚೆನ್ನಾಗಿ ಬಂದಿದೆ. ನೀನು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೀಯ. ಹೌದಾ ದೊಡ್ಡ ಯಜಮಾನ್ರೆ? ಹ್ಞೂ, ನೋಡು. ಹ್ಞೂ,
ನಾನು ಇಷ್ಟೊಂದು ಚೆನ್ನಾಗಿ ಕಾಣಿಸ್ತೀನ ದೊಡ್ಡ ಯಜಮಾನ್ರೆ? ಕ್ಯಾಮ್ರಾದಲ್ಲಿ ಮಂಗಗಳು ಮಾಡೆಲ್ಗಳ ತರ ಕಾಣ್ತಾವಂತೆ. ನನಗೆ ಫೋಟೋಸ್ ಇಮಿಡಿಯೇಟ್ ಬೇಕು, ಸೊ ನಾನು ಕಾಪಿ ಮಾಡಿಬಿಟ್ಟು ನಿಮ್ಮ ಕ್ಯಾಮ್ರಾ ಕೊಡ್ತೀನಿ, ಓಕೆ ಅಲ್ವಾ? ನೋ ಪ್ರಾಬ್ಲಮ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಓಹ್, ನನ್ನ ಲ್ಯಾಪ್ಟಾಪ್ನ ಆಫೀಸಲ್ಲ ಬಿಟ್ಟು ಬಂದಿದ್ದೀನಿ. ಬ್ರೋ, ಅದಕ್ಕೆ ತಲೆ ಕೆಡಿಸ್ಕೊಂತೀಯ? ನನ್ನ ಲ್ಯಾಪ್ಟಾಪ್ ಇದೆ ಅಲ್ಲ, ನಂತರ ನಾನು ಹೈಟೆಕ್ ಸ್ಪೀಡು ಯೂಸ್ ಮಾಡು, ರೂಮಲ್ಲಿದೆ. ಥ್ಯಾಂಕ್ಸ್ ಪ್ರೀತು. ಹಲೋ ಮೇಡಮ್, ಫೋಟೋ ಶೂಟ್ ಮುಗೀತು, ಹೋಗು. ಈ ಸೀರೆ ಒಡವೆನೆಲ್ಲ ತೆಗೆದು ನಿನ್ನ ಕೇಳಿಸ್ತಾವ್ ಡ್ರೆಸ್ ಹಾಕೋ, ಅದೇ ನಿನಗೆ ಸೂಟ್ ಆಗೋದು. ಹೋಗ್ತೀಯೋ ಅಥವಾ ಇವತ್ತೇ ಫೋಟೋ ಫ್ರೇಮ್ ಏನಾದರೂ ಹಾಕ್ಕೊಡ್ಬೇಕೋ? ಹೋಗಿ ಅಂದ್ರೆ ಚಿಕ್ಕಮ್ಮ ಯಾವಾಗ್ಲೂ ಪಾರ್ವತಿಗೆ ಬೈತಾ ಇರ್ತೀಯ. ನೋ ಪ್ರೀತು, ಅದ್ ಬಿಡು, ನಿಂದು ನಿತ್ಯದು ಫೋಟೋಸು ನಿನ್ ಲ್ಯಾಪ್ಟಾಪ್ದಲ್ಲಿ ತಾನೇ ಸೇವ್ ಆಗಿರೋದು. ಈಗ ಏನಾದ್ರು ಆದಿತ್ಯ ನೋಡಿದ್ರೆ ತಗ್ಲಾಕೊಂಡ್ಬಿಡ್ತೀಯಲ್ಲೋ. ಅಯ್ಯೋ, ಏ ಪ್ರೀತು, ಏನು ತುಂಬಿಸಿದೆಯಾ ಅದರಲ್ಲಿ? ಏನೂ ಸ್ಪೇಸೇ ಇಲ್ಲ, ನಾನು ಒಂದಷ್ಟು ಫೈಲ್ಸ್ ಡಿಲೀಟ್ ಮಾಡ್ತಾ ಇದ್ದೀನಿ. ಆದಿತ್ಯ, ಇಂಥ ಸಣ್ಣ ಪುಟ್ಟ ಕೆಲಸ ಎಲ್ಲ ಪ್ರೀತು ಮಾಡ್ತಾನೆ, ನೀನು ಯಾವುದಾದ್ರೂ ದೊಡ್ಡ ಕೆಲಸ ಮಾಡು. ಎಸ್ ಬ್ರೋ, ಮೇಲ್ ಅಡಿ ಕೊಡು, ನಾನೇ ಮೇಲ್ ಮಾಡ್ತೀನಿ. ಪರವಾಗಿಲ್ಲ, ಒಂದೆರಡು ನಿಮಿಷ ಮೇಲ್ ಕಳಿಸ್ಬಿಡ್ತೀನಿ. ಈ ಚಿಕ್ಕಮ್ಮ ನನ್ನ ಬಚಾವ್ ಮಾಡ್ತಾರೆ ಅಂತ ಅನ್ಕೊಂಡ್ರೆ ತಗ್ಲಾಕ್ಬಿಟ್ರಲ್ಲಪ್ಪ. ದೇವ್ರೆ, ನಿನ್ನ ಕಾಪಾಡಬೇಕು. ಅಯ್ಯೋ ದೇವ್ರೆ, ಇವನೇನಾದ್ರೂ ನೋಡಿದ್ರೆ ನಮ್ಮ ಕಥೆ ಮುಗೀತು. ಪ್ರೀತು, ಏನಿದು? ಬ್ರೋ, ಅದು ಪ್ರೆಸೆಂಟೇಷನ್ ಫೋಲ್ಡರಲ್ಲಿ ಯಾಕೆ ಇಷ್ಟೊಂದು ಫೈಲ್ಸ್ ತುಂಬಿಸಿದ್ಯಾ? ನಿನಗೆ ಗೊತ್ತು ತಾನೆ ಅದೆಷ್ಟು ಇಂಪಾರ್ಟೆಂಟ್ ಅಂತ. ನಿಂದು ಆ ನಿತ್ಯಂದು ಫೋಟೋಗಳನ್ನ ಬೇಗ ಡಿಲೀಟ್ ಮಾಡೋ, ಹೋಗು. ಆಯ್ತಾ? ಏನ್ ಮಾಡ್ತಾ ಇದೀಯಾ? ಬ್ರೋ, ಎಲ್ಲ ಕೆಲಸ ಮಾಡಿ ಮುಗಿಸ್ದೆ. ಏನ್ ಕೆಲಸ? ಮೇಲ್ಗೆಲ್ಲ ಫೋಟೋಸ್ ಕಾಪಿ ಮಾಡಿದ್ದೀನಿ, ಸೆಂಡ್ ಮಾಡಿದ್ರೆ ಸಾಕು. ವೆರಿ ಗುಡ್. ಪ್ರೀತು, ನಿಮ್ಮ ಅಣ್ಣ ನಿಮ್ಮ ಅಮ್ಮನ ಕಣ್ಣು ನಿನ್ನ ಮೇಲೆ ಇದೆ. ಈ ಟೈಮಲ್ಲಿ ನೀನೇನಾದರೂ ಎಡವಟ್ಟು ಮಾಡಿಕೊಂಡ್ರೆ ನಾವು ಮಾಡಿರೋ ಪ್ಲ್ಯಾನ್ ಎಲ್ಲ ಹಾಳಾಗೋಗುತ್ತೆ. ಹುಷಾರಾಗಿರ್ಬೇಕು. ಓಕೆ ಬಾಸ್, ನೀವು ಹೇಳ್ದಂಗೆ ಕೇಳ್ತೀನಿ. ಹಾಂ, ಅಲ್ಲಿ ಡಿಲೀಟ್ ಮಾಡಿದ ಫೋಟೋ ಎಲ್ಲ ನಿನ್ನ ಫೋನಲ್ಲಿ ಇದೆ ತಾನೇ? ಹಾಂ ಇದೆ ಚಿಕ್ಕಮ್ಮ. ಹಾಂ, ಗುಡ್ ಗುಡ್. ಅಖಿಲಕ್ಕ, ನಿಮಗಿನ್ಮೇಲೆ ಗೌರವ ಕೊಡೋದು ವೇಸ್ಟ್. ಯಾಕೆ ಅಂದರೆ ನಿಮ್ಮ ಒಡೆತನದ ಬೀಗದ ಕೈ ಗೊಂಚಲು ಕೈ ತಪ್ಪಿ ಕೆಲಸದವಳು ಸೊಂಟಕ್ಕೆ ಹೋಯ್ತಲ್ಲ. ಪಾಪ,
ಅದನ್ನೇ ನೆನೆಸ್ಕೊಂಡು ನೆನೆಸ್ಕೊಂಡು ಬೆಂದು ಬೆಂಡಾಗಿದ್ದೀರಾ ಅನ್ಸತ್ತೆ. ಪಾಪ, ತುಂಬ ಉರಿತಿದ್ಯಾ ಅಕ್ಕ? ಅದಕ್ಕೆ ನಾನು ಸ್ವಲ್ಪ ತುಪ್ಪ ಸುರಿತೀನಿ. ಬಂದೆ ಬಂದೆ. ಅಯ್ಯೋ ಅಕ್ಕ, ನೀವು ಇಲ್ಲಿ ಕೂತಿದ್ದೀರಾ? ನಾನು ಇಡೀ ಮನೆ ಹುಡುಕ್ಬಿಟ್ಟೆ. ಇಷ್ಟು ದೊಡ್ಡ ಮನೆ ಹುಡುಕೋ ಅಷ್ಟರಲ್ಲಿ ಸುಸ್ತಾಗೋಯ್ತು. ಇಷ್ಟು ದೊಡ್ಡ ಮನೆ ಒಡೆತನ ಮಾಡ್ತೀರಲ್ಲ ಅಕ್ಕ, ಗ್ರೇಟ್ ಅಕ್ಕ. ನೀವು ಬಂದ ವಿಷಯ ಅದೇ ಅಕ್ಕ, ಮೆಹಂದಿ ಅವ್ರು ಬಂದಿದ್ದಾರಲ್ಲ, ಅವ್ರಿಗೆ 30,000 ಅಡ್ವಾನ್ಸ್ ಕೊಡಬೇಕಿತ್ತು. ನೀವು ದುಡ್ಡು ಕೊಟ್ಟರೆ ಬೀರುಳಿದೆ ತಗೋ. ಓ ಹೌದಾ, ಬೀರು ಕೀ ಕೊಡಿ ಅಕ್ಕ. ಅಯ್ಯೋ, ಈ ಮನೆ ತನಕ ಬೀಗದ ಕೈ ಗೊಂಚಲನ್ನ ಆ ಮನೆ ಕೆಲಸದವಳು ಪಾರ್ವತಿ ಕೈಲಿ ಕೊಟ್ಟಿದ್ರಲ್ವಾ? ಸಾರಿ ಅಕ್ಕ, ನಾನ್ ಮರ್ತೇ ಹೋಗ್ಬಿಟ್ಟಿದ್ದೆ. ಇರ್ಲಿ ಬಿಡಿ, ನನ್ನ ಹತ್ರ ಇರೋ ದುಡ್ಡನ್ನೇ ಕೊಟ್ಟಿರ್ತೀನಿ, ನೀವ್ ಆಮೇಲೆ ನನಗ್ ಕೊಡ್ಬೋದು. ಸರಿ, ಹೊರಡು.